ಅದು ಏನಾರ ಗಾಡಿ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಅಥವಾ ಏನಾರ ಆದರೆ ತುಂಬ ಪ್ರಾಬ್ಲಮ್ ಅದು. ಕೆಎಂಎಫ್ ಸಂಸ್ಥೆ ಏನಿದೆ ನಮ್ಮ ಕೋಲಾರಲ್ಲಿ, ಅಲ್ಲಿರೋ ಗಾಡಿಗಳನ್ನು ಚೆಕ್ ಮಾಡೋಕ್ಕೆ ಹೇಳ್ತೇವೆ. ಅಧ್ಯಕ್ಷರ ಒಂದು ಸಲಿಗೆ ಅವರಿಗೆ ಪೂರಕವಾಗಿರ್ತದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅಧಿಕಾರಿಗಳು ಶಾಮೀಲಾಗಿರ್ತಾರೆ, ಯಾಕಂತ ಹೇಳಿದ್ರೆ ಇವತ್ತು ಕಮರ್ಷಿಯಲ್ ಏನಿದೆ, ಕಮರ್ಷಿಯಲ್ ವಾಹನಗಳಿಗೆ ಕಡ್ಡಾಯವಾಗಿ ನಿಗದಿಪಡಿಸಿರ್ತಕ್ಕಂಥ FC ಇನ್ಶೂರೆನ್ಸ್ ಅನ್ನ ಆಯಾ ಕಾಲಕ್ಕೆ ತಕ್ಕಂಗೆ ಕಟ್ಕೊಂಡು ಹೋಗಬೇಕಾಗಿರ್ತದೆ. ಇವತ್ತು RTO ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳ್ತಕ್ಕಂಥ ಎಲ್ಲ ಒಂದು ಕಡೆ ನೋವು ಉಂಟು ಮಾಡ್ತಕ್ಕಂಥ ಸಂಗತಿಯಾಗುತ್ತೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಮಾಡಲಾಗುವುದು ಎಂಬ ಮಾತಿನ ಬೆನ್ನಲ್ಲೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಮತ್ತೊಂದು ವಿವಾದ ತೆರೆಯಲ್ಲಿ ಕಾಣತೊಡಗಿದೆ. ಕೋಲಾರಿನಿಂದ ನೇರ ರಾಜ್ಯಗಳಿಗೆ ಹಾಲಿನ ಪ್ಯಾಕೆಟ್ಗಳು ಹಾಗೂ ಹಾಲಿನಿಂದ ತಯಾರಾಗುವ ತುಪ್ಪ, ಮೊಸರು, ಮಜ್ಜಿಗೆ, ಸಿಹಿ ತಿನಿಸುಗಳಾದ ಪೇಡ ಇನ್ನಿತರಗಳು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರಗಳಂತಹ ರಾಜ್ಯಗಳಿಗೆ ರಫ್ತಾಗ್ತಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಪ್ಪ ಅಂತೀರಾ, ಈ ರಾಜ್ಯಗಳಿಗೆ ರಫ್ತು ಮಾಡುವ ವಾಹನಗಳಿಗೆ ಯಾವುದೇ ಭಾಗಗಳಲ್ಲಿ ಅಡ್ಡಿಪಡಿಸುವ ಕೆಲಸವನ್ನು ಯಾವುದೇ ಇಲಾಖೆ ಮಾಡುವುದಿಲ್ಲ ಎಂಬ ದೊಡ್ಡ ದೊಡ್ಡ ನಂಬಿಕೆಯಿಂದ ಇಷ್ಟು ದಿನ ಸಾರಿಗೆ ಇಲಾಖೆಗೆ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬೆಣ್ಣೆ ಸವರಿ ಸಂಚರಿಸುತ್ತಿದ್ದ ವಾಹನಗಳು ಈಗ ನಮ್ಮ ಹಿಂದೂ News 6ನ ಕಣ್ಣಿಗೆ ಬಿದ್ದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 135% ಹಾಲಿನ ವಾಹನಗಳಿಗೆ ಸರಿಯಾದ ಪರವಾನಗಿ, ಇನ್ಶೂರೆನ್ಸ್ ಹಾಗೂ FC ಇಲ್ಲವೇ ಇಲ್ಲ. ಅಧಿಕಾರಿಗಳು ಇದರಲ್ಲಿ ಯಾರಾದರೂ ಶಾಮೀಲಾಗಿದ್ದಾರಾ ಅಥವಾ ಇದು ಮಹಾನಗರದಲ್ಲಿ ಈ ರೀತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಾಹನಗಳನ್ನು ತರುತ್ತಾರಾ ಎಂಬುದು ಪ್ರಶ್ನೆಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದಂಥ KMF ಸಂಸ್ಥೆ ಏನಿದೆ ನಮ್ಮ ಕೋಲಾರಲ್ಲಿ, ಇವತ್ತು ಎಲ್ಲ ಒಂದು ಕಡೆ ಆ ಸಂಸ್ಥೆಯಿಂದ ಭ್ರಷ್ಟಾಚಾರ ಕೂಪವಾಗಿ ಮಾರ್ಪಡ್ತಾ ಇದೆ ಅಂತಕ್ಕಂಥದ್ದು ಇವತ್ತಿನ ಸಮಾಜಕ್ಕೆ ತಿಳಿಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಏನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇವತ್ತು KMF ಇಂದ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಗಳಿಗೂ ಮತ್ತು ಹೊರ ರಾಜ್ಯಗಳಿಗೂ ಇವತ್ತು ಇಲ್ಲಿಂದ ಸಾಗಿಸ್ತಕ್ಕಂಥ ಕೆಲಸ ಆಗುತ್ತೆ. ಆದರೆ ಏನು ಸಾಗಣೆ ಮಾಡ್ತಕ್ಕಂಥ ವಾಹನಗಳು ಇದ್ದಾವೆ KMF ಇಂದ ಒಬ್ಬರು ಗುತ್ತಿಗೆಯನ್ನು ಪಡೆದುಕೊಂಡು ವಾಹನಗಳನ್ನು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇವತ್ತು 100+ ವಾಹನಗಳು ಇವತ್ತು ದಿನನಿತ್ಯ ಮತ್ತು ಪ್ರತಿ ಹಗಲು ರಾತ್ರಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸರಬರಾಜು ಮಾಡ್ತಾ ಇದ್ದಾವೆ. ಆದರೆ ಆ ವಾಹನಗಳ ಗುಣಮಟ್ಟ ಮತ್ತು ಸರ್ಕಾರದಿಂದ ಅದಕ್ಕೆ ಏನು ಮಾನದಂಡಗಳಿದ್ದಾವೆ ಅದನ್ನು ಆ ವಾಹನ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ಗುತ್ತಿಗೆದಾರರಾಗ್ಬೋದು ಅಥವಾ ವಾಹನ ಮಾಲೀಕರಾಗ್ಬೋದು ಅದನ್ನೆಲ್ಲ ಒಂದು ಕಡೆ ಪರಿಗಣಿಸದೇ ಇರ್ತಕ್ಕಂಥದ್ದು ಇವತ್ತು ಜನರ ಒಂದು ಅವರ ಸಾವು ನೋವುಗಳಿಗೆ ಇವತ್ತಿದು ನಾಂದಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಬಹುತೇಕ ವಾಹನಗಳಿಗೆ ಇವತ್ತು ಏನು ಇನ್ಶೂರೆನ್ಸ್ ಇದೆ ಆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, FC ಲ್ಯಾಪ್ಸ್ ಆಗಿದ್ದಾವೆ. ಇದ್ರ ಬಗ್ಗೆ RTO ಕೂಡ ಗಮನ ತಗೊಂಡಿಲ್ಲ. ಕಳೆದ 1 ವರ್ಷದಿಂದ ಲ್ಯಾಪ್ಸ್ ಆಗಿದೆ, 6 ತಿಂಗಳಿಂದ ಲ್ಯಾಪ್ಸ್ ಆಗಿರ್ತಕ್ಕಂಥ ವಾಹನಗಳಲ್ಲಿ ಇವತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇವತ್ತು KMF ಸರಬರಾಜು ಮಾಡ್ತಾ ಇದ್ದಾರೆ. ಇವತ್ತು ಏನು ನಮ್ಮ KMF ಅಧ್ಯಕ್ಷರಿದ್ದಾರೆ ಅವರು ಮತ್ತು ನಿರ್ದೇಶಕ ಮಂಡಳಿ, ಆಡಳಿತ ಮಂಡಳಿ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಬೇಕು. ಇವತ್ತು 50 ರೂಪಾಯಿ ಹಾಲಿನ ರೇಟನ್ನು ಕೇಳ್ತಾ ಇದ್ದಾರೆ, ಹಾಲಿನ ರೇಟಕ್ಕೆ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ. ಆ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ
ಇವತ್ತು ರಾಜ್ಯ ಸರ್ಕಾರ ಹಿಂದೆ ಹೋಗುತ್ತೆ. ಆದರೆ ಇಂಥ ಗುತ್ತಿಗೆ ಕೊಟ್ಟಿರ್ತಕ್ಕಂಥ ವಾಹನಗಳಿಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಒಂದು ದಿನ ಕೂಡ ಹೆಚ್ಚು ಕಡಿಮೆ ಆಗದೇ ರೀತಿಯಲ್ಲಿ ಅವರಿಗೆ ಸೇರಬೇಕಾಗಿರ್ತಕ್ಕಂಥ ಬಿಲ್ಲುಗಳನ್ನು ಪಾಸ್ ಮಾಡಿ ಇವತ್ತು ಭ್ರಷ್ಟಾಚಾರ ಕೂಪವಾಗಿ ಇವತ್ತು KMF ಮಾರ್ಪಾಡಾಗ್ತಾ ಇದೆ. ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಅಥವಾ ರಾಜ್ಯ ಸರ್ಕಾರ ಕೂಡಲೇ ತಗೊಬೇಕು ಅಂತ ಹೇಳ್ಬಿಟ್ಟು ನನ್ನ ಇವತ್ತು ಮಾಧ್ಯಮದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ಇದು ಕೋಲಾರ ರೈತರಿಂದಲೇ ಕಟ್ಟಿ ರೈತರಿಂದಲೇ ಬೆಳೆಯುತ್ತಿರುವ ಸಮಸ್ಯೆ. ಇಲ್ಲಿ ಹಾಲಿಗೆ ಬೆಂಬಲ ಬೆಲೆ ಇಲ್ಲವಾದರೂ ಈ ರೀತಿಯಲ್ಲಿ ವಾಹನಗಳಿಗೆ ಸರಿಯಾದ ಪರವಾನಿಗೆ, ಇನ್ಸೂರೆನ್ಸ್ ಹಾಗೂ ಜಪ್ಸಿ ಸರಿಯಾದ ರೀತಿಯಲ್ಲಿ ಇಲ್ಲವಾದರೂ ಇವರಿಗೆ ತಿಂಗಳಾದರೆ ಇವರ ಲೆಕ್ಕ ಚುತ್ತು ಆಗುತ್ತೆ. ಅಧಿಕಾರಿಗಳು ಶಾಮೀಲಾಗಿರ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಕಮರ್ಷಿಯಲ್ ಏನಿದೆ, ಕಮರ್ಷಿಯಲ್ ವಾಹನಗಳಿಗೆ ಕಡ್ಡಾಯವಾಗಿ ನಿಗದಿಪಡಿಸಿರ್ತಕ್ಕಂಥ FC ಇನ್ಶೂರೆನ್ಸ್ ಅನ್ನ ಆಯಾ ಕಾಲಕ್ಕೆ ತಕ್ಕಂಗೆ ಕಟ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಇವತ್ತು RTO ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಹೇಳ್ತಕ್ಕೊಂದು ಎಲ್ಲ ಒಂದು ಕಡೆ ನೋವು ಉಂಟು ಮಾಡ್ತಕ್ಕಂಥ ಸಂಗತಿಯಾಗಿದೆ. ವಾಹನಗಳಿಗೆ ಪರವಾನಿಗೆ, ಇನ್ಸೂರೆನ್ಸ್ ಹಾಗೂ FC ಇಲ್ಲದ ವಾಹನಗಳನ್ನು ಯಾವುದೇ ಅಧಿಕಾರಿಗಳು ಪರಿಶೀಲಿಸದೆ ಹೀಗೆ ಸುಮ್ಮನಿದ್ದಾರೆ ಎಂದರೆ ಇವರಿಗೂ ಇಲ್ಲಿನ ವಾಹನಗಳ ಗುತ್ತಿಗೆದಾರರಿಗೂ ಜನ್ಮ ಜನ್ಮದ ಅನುಬಂಧ ಆಗಿರಬಹುದೇ ಎಂಬ ಪ್ರಶ್ನೆಗಳಿಗೆ ಉದ್ಭವವಾಗುತ್ತದೆ. ಒಟ್ಟಾರೆ ಈ ವಾಹನಗಳಿಂದ ಸಾರ್ವಜನಿಕರಿಗಾಗಲಿ ಅಥವಾ ಇನ್ಯಾವುದೇ ಅಹಿತಕರ ಘಟನೆಗಳು ಅದರಲ್ಲಿ ಎಂಬುದು ನಮ್ಮ ಇಂದೋ ನ್ಯೂಸ್ ಆಶಯವಾಗಿದೆ. ಚೆಕ್ ಮಾಡೋದಕ್ಕೆ ಏನು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಬೋರ್ಡ್ ಇರ್ತದೆ, ಹಾಲಿನ ಉತ್ಪನ್ನಗಳಲ್ವ, ದಿನನಿತ್ಯ ಬಳಕೆ ಆಗ್ತಕ್ಕಂಥದ್ದಲ್ಲ, ಎಲ್ಲ ಇರತ್ತೆ ಬಿಡಿ ಅಂದ್ಕೊಂಡು ಅವರೊಂದು ಅಧಿಕಾರಿಗಳು ಅದನ್ನ ಬಗ್ಗೆ ಗಮನ ಹರಿಸ್ತೀರಾ? ಹೊರ ರಾಜ್ಯ ಆಗ್ಬೋದು ಅಥವಾ ಜಿಲ್ಲೆ ಎಲ್ಲ ಬೇರೆ ಬೇರೆ ಭಾಗಗಳಿಗಾಗ್ಬೋದು, ಅವರು ಏನು ಯಾವುದೇ ರೀತಿ ತಕರಾರಿದೆ ಅವರು ಅದನ್ನ ವಾಹನಗಳನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದವರೇ ಆಗಿದ್ರೆ ಅಧ್ಯಕ್ಷರ ಒಂದು ಸಲಿಗೆ ಅವ್ರಿಗೆ ಪೂರಕವಾಗಿರ್ತದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಇದು ಈಗ ನನ್ನ ಗಮನಕ್ಕೆ ಬಂದಿದೆ. ನಮ್ಮ ಇನ್ಸ್ಪೆಕ್ಟರ್ಗೆ ಹೇಳಿಬಿಟ್ಟು ಅಲ್ಲಿರೋ ಗಾಡಿಗಳನ್ನು ಚೆಕ್ ಮಾಡೋಕ್ಕೆ ಹೇಳ್ತೇವೆ. ಅದು ಜೊತೆಗೆ ಅವರ ಆಲೋಕ ಒಕ್ಕೂಟದಿಂದ ಅವರು ಅವ್ರಿಗೆ ಹೇಳಬೇಕು ಓನರ್ಸ್ ಅವರಿಗೆ, ಏನೋ ಚೆಕ್ ಆದರೆ ಹಾಲು ಡೈಲಿ ಕಳಿಸ್ತಾ ಇರ್ತಾರೆ, ಇದು ಮಾಡ್ತಿರ್ತಾರೆ. ಅದು ಏನಾರ ಗಾಡಿ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಅಥವಾ ಏನಾರ ಆದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಅಲ್ಲಿಂದ ಹೋಗೋ ಗಾಡಿಗಳು ಇವನ್ನ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಇದಿರ್ತದೆ, ಅಲ್ಲಿ ಡಾಕ್ಯುಮೆಂಟ್ಸ್ FC ಇನ್ಸೂರೆನ್ಸ್ ಎಲ್ಲ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿ ಕಳಿಸಿದ್ರೆ ಒಳ್ಳೆಯದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವುದಿದ್ದರೆ ಮುಂಬರುವ ದಿನಗಳಲ್ಲಿ ಆಗುವ ಅನಾಹುತಗಳಿಗೆ ನೇರ ಹೊಣೆಗಾರಿಕೆ ನಿಮ್ಮದಾಗುತ್ತದೆ ಎಂಬುದು ಈ ಸುದ್ದಿಯ ಮಾತಾಗಿದೆ.